ಬೀಳೋದ್ರಲ್ಲೇನೋ ಅಪಾಯ ಇಲ್ಲ. ಒಂದ್ಸಲ ಬಿದ್ರೆ ನೀರಿನ ಹನಿ ತರ ಈ ಪ್ರಪಂಚಕ್ಕೆ ಒಂದು ಹೊಸ ಜೀವಿಯಾಗಿ ಬೀಳಬೇಕು. ಹಾಗೆ ಮೇಲೇಳೋದ್ರಲ್ಲೇನೂ ದೊಡ್ಡಸ್ತಿಕೆ ಇಲ್ಲ, ಅದು ಇನ್ನೊಬ್ಬರ ಹೆಗಲಿನ ಮೇಲೆ ಕಾಲಿಟ್ಟು ಮೇಲೇಳೋದ್ರಲ್ಲಿ. ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳೋದ್ರಲ್ಲಿ ಏನೂ ಕೆಟ್ಟದ್ದಿಲ್ಲ. ಬೇಕಾದ್ರೆ ಒಂದು ಬೀಜ ನೋಡಿ, ಅದು ಒಂದು ಮರವನ್ನೇ ಅಸ್ತಿತ್ವಕ್ಕೆ ತಂದ್ಬಿಡತ್ತೆ. ಆದರೆ ಇನ್ಯಾರ್ದೋ ಕನಸನ್ನ ನುಚ್ಚಿನೂರು ಮಾಡುವಂಥ ಆ ಒಂದು ಅಸ್ತಿತ್ವನಿಟ್ಕೊಂಡು ಏನು ಪ್ರಯೋಜನ? ಕೋಪದಲ್ಲೂ ಕೂಡ ಕೆಟ್ಟದ್ದು ಏನೂ ಇಲ್ಲ. ಅದರಲ್ಲೂ ಒಬ್ಬ ದುಷ್ಟನ್ನ ಸರಿದಾರಿಗೆ ತರೋವಂಥದ್ದಾದರೆ. ಆದರೆ ಮೋಹ ಮತ್ತು ದಯೆಯಿಂದ ನಿಮ್ಮನ್ನೇ ದುರ್ಬಲ ಮಾಡಿದ್ರೆ ಏನು ಪ್ರಯೋಜನ? ಅದರ ಅರ್ಥ ನಿಮ್ಮ ಕೆಲಸದಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಇರೋದಿಲ್ಲ. ಆದರೆ ಅದನ್ನು ಯಾವಾಗ ಯಾವ ಜಾಗದಲ್ಲಿ ಹೇಗೆ ಮಾಡ್ತೀವಿ ಅನ್ನೋ ಆ ನಿರ್ಣಯ ಒಳ್ಳೆಯದು ಅಥವಾ ಕೆಟ್ಟದ್ದನ್ನು ಮಾಡುತ್ತೆ. ರಾಧೇ ರಾಧೇ.